ಮಾಡ್ತಲಿದ್ದಾಳೆ. ಇಡ್ಲಿ ಸಾಂಬಾರ್ ವಡ ಅದನ್ನುಂಡು ನಾನಾಗಿದ್ದೇನೆ. ಖಾಲಿ ಪ್ಲಾಸ್ಟಿಕ್ ಕೊಡ, ಖಾಲಿ ಪ್ಲಾಸ್ಟಿಕ್ ಕೊಡ. ಎಂತೆಂತ ಹಾಡುಗಳು ಬಂದ್ರೆ ಈಗ ಆಗ್ಲೇ ಬಹಳ ಚಂದ ರೀಲ್ಸ್ಗಳೋಸ್ಕರ. ಅಮ್ಮ ಈ ಸೋ ಸ್ವೀಟ್ ಏನು ಸ್ವೀಟ್ ಸ್ವೀಟ್ ಹಾ ಎಂತೆಂತ ಹಾಡುಗಳ್ರಿ ಈಗ. ಮೊದಲಿನ ಕಾಲದ ಹಾಡುಗಳಿಗೆ ಈಗಿನ ಕಾಲದ ಹಾಡುಗಳಿಗೆ ಅಜಗಜಾತ್ರ ವ್ಯತ್ಯಾಸ. ಮೊದಲು ಬರ್ತಿದ್ರೆ ಹಾಡುಗಳು ಎಂತೆಂತ ಹಾಡುಗಳು ಮೊದಲಿನ ಹಾಡುಗಳು. ಮೆಲ್ಲು ಸೀರೆ ಸವಿಗಾನ ಎದೆ ಚಲ್ಲನೆ ಹೂವಿನ ಬಾಣ. ಈಗ ಬಂದ್ರೆ ಹಾಡುಗಳು ಎಂತಾವ ಯಾರಿಟ್ಟರಿ ಚುಕ್ಕಿ. ಅವ್ರ ಅಪ್ಪರ್ ಇಟ್ಟಿರ್ತಾನ ಅವ್ರ ಹೂವರ್ ಇಟ್ಟಿರ್ತಾಳ ಅದೇ ಕೇಳ್ಬೇಕ್ರಿ. ಇನ್ನು ಮೊದಲು ಬರ್ತಿದ್ರೆ ಹಾಡುಗಳು ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ ಬಾಬೇಗ ಚಂದ ಮಾಮ. ಈಗ ಬಂದ್ರೆ ಹಾಡುಗಳು ಎಂತಾವ ಲಕ್ಷ ಸೋಪ ಕುಂಜಳಕ ಮಾಡಿ ಬಸಣ್ಣಿ ಬಸಣ್ಣಿ ಇಲ್ಲಿ ಸ್ವಲ್ಪ. ಮೊದಲು ಬರ್ತಿದ್ರಿ ಹಾಡುಗಳು ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕನ್ನಡ ಕರುವಿನ ಕರೆಯೋಲೆ ಈಗ ಬಂದ್ರಿ ಹಾಡುಗಳು ಸ್ವಲ್ಪ ಎಳೆದ್ರೆ ಸಾಕು ಪಿಕ್ಚರ್ 100 ಡೇಸ್. ಯಾವ್ದಂದ್ರಿ ಹಳ್ಳಿ ಮೇಷ್ಟ್ರಿ ಹಳ್ಳಿ ಮೇಷ್ಟ್ರಿ ಪಾಠ ಮಾಡಿ ಬನ್ನಿ ಪಿಕ್ಚರ್ 100 ಡೇಸ್ ರೀ. ಇನ್ನೀಗ ಬಂದ್ರೆ ಹಾಡುಗಳ ಈ ಹಾಡುಗಳು ಎಲ್ಲರೂ ಹಾಡ್ತಾರ. ಸಣ್ಣ ಸಣ್ಣ ಹುಡುಗರು ಸಹಿತ ಹಾಡ್ತಾರ್ರಿ. ಎಷ್ಟು ಚಂದ ಹಾಡ್ತಾರ ಅಂದ್ರೆ ಮುಂದಿನ ಕೂತು ಹುಡುಗಳುಗಳ ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ ಜೀವನ ಟಾನಿಕ್ ಬಾಟ್ಲಿ ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ ಶೇಕ್ ಇಟ್ ಶೇಕ್ ಇಟ್. ಕನ್ನಡದಾಗಿನ ಮೊದಲನೇ ಪಾಠದ ಹೆಸರೇನ ಶೇಕ್ ಇಟ್ ಅದು ಗೊತ್ತಿತ್ತು. ಇನ್ನು ಮೊದಲು ಬರ್ತಿದ್ರೆ ಹಾಡುಗಳು ಜನಪದ ಹಾಡುಗಳು. ನಾವು ನೀವೆಲ್ಲ ಸಣ್ಣಾಗಿರ್ತಾಗೆಲ್ಲ ನಮ್ಮ ಅಜ್ಜಿಗಳು ಹೇಳ್ಕೊಡ್ತಿದ್ರು ಜನಪದ ಹಾಡುಗಳು. ಅತ್ತಿಕಾಳ ಬತ್ತಿಕಾಳ ಬವಣರ ಬಸನರ ಕೈ ಜೋಡ ಕೈ ಪಂಚಂ ಪದಡಂ ತಾಳಂ ಗೆಜ್ಜಂ ಪಡಲ್ ಕಾಗಿ ಕಾಗಿ ಕೌ ಯಾವಂತಾರವ್ ಮಾ ಬಂದಾನವ್ ಏನಂತಾನವ್ ಹಾಂಡ್ಯದಂತ ಹಂಗ ಬಂದಾನವ್ ಮಾಮ ಮಾಮ ಮಾತಾಡು ಮಾವಿನ ಗಿಡಕ್ಕೆ ಜೋತಾಡು ಮಾವಿನ ಟಾಂಗಿ ಮುರಿತು. ಮೊದಲು ಬರ್ತದ್ರಿ ಜನಪದ ಹಾಡುಗಳು ಎಂತೆಂತ ಜನಪದ ಹಾಡುಗಳು. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾನು ಹಡೆದ ತಾಯಿನ ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ಅಮ್ಮ ಮರಳಿ ಬರುವಳೇನು. ಈಗ ಬಂದ್ರೆ ಜನಪದ ಹಾಡುಗಳು ಹೆತ್ತವು ಏ ಅಪೋಸ ಒಟ್ಟಿಗೆ ಪ್ರಪೋಸ ಮಾಡಿ ಇನ್ನು ಮೊದಲು ಬರ್ತಿದ್ರು ಜನಪದ ಹಾಡುಗಳು ಮೊದಲಿನ ಜನಪದ ಹಾಡುಗಳು. ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ ಚಂದಕ ತಂದೇನ ತಂಗಿ. ಈಗ ಬಂದ್ರೆ ಜನಪದ ಹಾಡುಗಳು ಹೆಂತಾವ ಶಟಕೊಂಡಿ ಏನ ಗೆಳತಿ ಶಟಕೊಂಡಿ ಏನ ಗೆಳತಿ ಏನ್ ದೊಡ್ಡ ಬಂಗಾರ ಮಾರಿ ಒಂದ. ಇನ್ನು ಮೊದಲು ಬರ್ತದ್ರಿ ಜನಪದ ಹಾಡುಗಳು ಸೊಸಿ ಬಂದ ಬಂದ ವರಸದಾಗ ನನ್ನ ಮಗ ಬ್ಯಾರಿ ಆದ ಮಾರಿ ಚಂದಕ ಮರುಳಾಗಿ ತನ್ನ ತಾಯಿ ಕರುಳ ಕೊಯ್ದ. ಎಂತ ಹಾಡ್ರಿ ಮೊದಲಿನ ಹಾಡುಗಳು. ಈಗ ಬಂದ್ರಿ ಜನಪದ ಹಾಡುಗಳು ಎಂತವ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತಿ ಬರ್ತಿದ್ದಲ್ಲ ಹುಡುಗಿ ಹೇ
ಯಾಕೆ ಲೋಕಾಪುರ ಕ್ರಾಸ್ ಬ್ಯಾಡೇನ್? ಇನ್ನು ಮೊದಲು ಬರ್ತದ್ರಿ ಜನಪದ ಹಾಡುಗಳು. ಕಡ್ಲಿ ಮಟ್ಟಿಯ ಕಾಶಿಬಾಯಿಯ ಶೀಲದ ಚಾರಿತ್ರ್ಯ ಕೇಳಿದ ಜನಮನ ಪಾವಿತ್ರ್ಯ, ಕೇಳಿದ ಜನಮನ ಪಾವಿತ್ರ್ಯ. ಈಗ ಬಂದ್ರಿ ಜನಪದ ಹಾಡುಗಳು ಎಂತಾವ? ಓನಿ ಹಿಟ್ಟದನ್ನ ಬರುವಾಗ ಮನಸಾತು ನನ್ನ ಮೇಲೆ ಒಂದಿನ ಹುಡುಗಿನ ಮಾಡ್ಯಾನೆ. ಇನ್ ಈಗ ಬಂದು ನೋಡ್ಬೇಕ್ರಿ ಈಗಿನ ಜನಪದ ಹಾಡು. ಈಗ ಮತ್ತೆ ಬಂದು ಪೋಸ್ ಕೊಟ್ಟಾಳು, ಪೋಸ್ ಕೊಟ್ಟಾಳು ನಮ್ಮ ಮಾವನ ಮಗಳೇ ನಿನ್ನೆಲ್ದ ಮನ್ನಿ. ಇನ್ ಈಗ ಬಂದು ರೀ ಆ ಹಾಡುಗಳು ನೋಡ್ಬೇಕು. ಅದ್ರಾಗ ಮಾಮನ ಬುಲ್ಲೆಟ್ ಗಾಡಿ ಎಷ್ಟು ಇಂಪ್ರೂವ್ ಆಗಿರೋ ಜನಪದಾಗ. ಈಗ ಬಂದ್ರೆ ಅದ್ರೊಳಗೆ ಹಾಡುಗಳೇ ಇಲ್ಲ, ಬರೇ ಮ್ಯೂಸಿಕ್. ಯಾವ್ದಂದ್ರಿ ಹಾ ಡಿಚ್ ಕಟಿಚ ಪರಮಾನಂದ ಹಾಡಿ ಎಂತೆಂತ ಹಾಡುಗಳ್ರಿ. ಅದಕ್ಕಾಗಿ ಮೊದಲಿನ ಹಾಡುಗಳು, ಮೊದಲಿನ ಮೂಲ ಜನಪದಗಳನ್ನ ದಯವಿಟ್ಟು ಯಾವತ್ತೂ ಮರ್ಯಾಕ ಹೋಗ್ಬೇಡ್ರಿ ಅಂತ ಹೇಳ್ತಾ ಮಾಡಿ ಕೇಳ್ಕೊಳ್ತಾ. ಆಗ್ಲೇ ಹೇಳಿದೆ ಹೆಣ್ಮಕ್ಳು ಬಹಳ ಹಾಸ್ಯ ಪ್ರಿಯರು ಅಂತೇಳಿ. ಒಂದು ಟ್ರೈನಾಗ ಹೊಂಟಿದ್ದೆ, ಹೋಗುವತ್ನಾಗ ಇಬ್ರು ಹೆಣ್ಮಕ್ಳು ತಮ್ಮ ಮದುವೆ ಸುದ್ದಿ ಮಾತಾಡಕತ್ತಿದ್ರು. ಏ ಕಮಲ, ಮತ್ತೆ ನೀ ಮದುವೆ ಆದ್ರೆ ಯಾರನ್ನಾಗ್ತಿ? ಅಯ್ಯ ನಾ ಮದುವೆ ಆದ್ರೆ ಕೋಟ್ಯಾಧೀಶನ ಆಗ್ತಾನಂದ್ರೆ. ಮ್ಯಾಲೊಬ್ಬ ಮುದುಕೋತಿದ್ರಿ, ಆ ಅಲ್ಲ ಕೋಟ್ಯಾಧೀಶ ಸಿಗ್ಲಿಲ್ಲ ಅಂದ್ರೆ ಅವಾಗ ಯಾರ ಮದುವೆ ಆಗ್ತಿ? 50 ಲಕ್ಷ ಇಬ್ರು ಮಂದಿನ ಮದುವೆ ಆಗ್ತಾನ ಒಂದಳಕ್ಕೆ. ಇವ ಮ್ಯಾಲ ಮುದುಕ, ಆ ಅಲ್ಲ 50 ಲಕ್ಷ ಇಬ್ರು ಸಿಗ್ಲಿಲ್ಲ ಅಂದ್ರೆ ಅವಾಗ ಯಾರ ಮದುವೆ ಆಗ್ತಿ? 25 ಲಕ್ಷ 4 ಮಂದಿನ ಮದುವೆ ಆಗ್ತಾನ ಒಂದಳಕ್ಕೆ. ಇವ ಮ್ಯಾಲ ಏನು ಮುದುಕ ಕೂತಿದ್ದಲ್ರಿ, ಕೆಳಗೆ ಕುತ್ತಿಗೆ ಮಾಡಿ ಹೇಳಿದ, ಓ ಓ 100 ರೂಪಾಯಿಗೆ ಬಂದ್ರೆ ಹೇಳ್ರಿ ನಾನು ನಂಬರ್ದಾಗ. ಅದೇನು ಏನು ನೀವು ಇವ್ರ ಸಹವಾಸ ಬ್ಯಾಡ ಅಂತೇಳಿ ಬಾಜಿಕಿನ ಹೋಗಿ ಕುಂತೆ. ಅಲ್ಲಿ 3 ಮಂದಿ ಆಂಟಿಗಳು ಕುಂತಿದ್ರು, ಮಾತಾಡ್ತಾ ಮಾತಾಡ್ತಾ ಪರಿಚಯ ಮಾಡಿಕೊಂಡೆ. ಆಂಟಿ ನಿಮ್ಮ ವಯಸ್ಸು ಎಷ್ಟ ಅಂದೆ. ಈ ಹೆಣ್ಮಕ್ಳು ತಮ್ಮ ವಯಸ್ಸು ಕರೆಕ್ಟಾಗಿ ಹೇಳಂಗಿಲ್ರಿ ಅವ್ರು, ಹೌದಲ್ರಿ? ಹೌದ ಅಲ್ಲೇ ಸರಗ ಆಂಟಿ ನಿಮ್ಮ ವಯಸ್ಸು ಎಷ್ಟ ಅಂದೆ. ನನ್ನ ವಯಸ್ಸಿಗೆ 25 ಅನ್ಲಿಕ್ಕ ಅಣ್ಣ, ನೋಡಾಕ 35 ಅಣ್ಣ ಮಾವ 25 ಅಂದ್ಲು. ಅದ್ರ ಬಾಜು ಮತ್ತಬೇಕು ಅಂತಿದ್ಲು. ಆಂಟಿ ನಿಮ್ಮ ವಯಸ್ಸು ಎಷ್ಟ ಅಂದೆ. ನನ್ನ ವಯಸ್ಸಿಗೆ 22 ಅಂದ್ಳಕಿ. ಅದ್ರ ಬಾಜುಗೆ ಮತ್ತಬೇಕು ಅಂತಿದ್ಲು. ಆಂಟಿ ನಿಮ್ಮ ವಯಸ್ಸು ಎಷ್ಟ ಅಂದೆ. ನನ್ನ ವಯಸ್ಸಿಗೆ 18 ಅಂದ್ಳಕಿ. ಇವ ಮ್ಯಾಲೆ ಏನೋ ಮುದುಕ ಕುಂತಿದ್ದಲ್ರಿ, ಬಕ್ಕ ಬರ್ಲಿ ತಪ್ಪಣ ಬಿದ್ದ. ಅಜ್ಜ ಯಾಕೆ ಬಿದ್ದಿ ಅನ್ನಿ, ನಾ ಈ ಹುಟ್ಟೇನಿ ಅಂದವ.